ಗುರುಜಿ, ಎಂದಿನಂತೆ ನಮ್ಮ ಈ ಒಂದು ವಿಭಾಗ ಮೀಸಲಾಗಿಟ್ಟಿದ್ದೀವಿ. ನಮ್ಮ ಕುಪ್ಪೂರು ಕ್ಷೇತ್ರದ ಮರುಳಸಿದ ಒಂದು ಕೊಂಡಾಡೋದಕ್ಕೆ ಅಂತಾನೆ ಹೇಳಬಹುದು ಗುರುಜಿ. ಇವತ್ತಿನ ತಿಳಿಸ್ಕೊಡ್ತಾ ಇದ್ದೀರಾ ಅವರ ವಿಶೇಷತೆ ಕುರಿತು. ಅವರಲ್ಲಿ ಸಾಕಷ್ಟು ಮಹಿಮೆಗಳಿದೆ. ಇಂತಹ ಒಂದು ಮಹಿಮೆಗಳಲ್ಲಿ ಇದೊಂದು ಮಹಿಮೆ. ಇವತ್ತಿನ ದಿವಸ ವಿಚಾರ ತಿಳಿಸ್ಬೇಕು. ಏನು ಆ ಮಹಿಮೆ ಅಂದರೆ, ಪರಮಾತ್ಮನ ಕೃಪಾ ಕಟಾಕ್ಷ ಅನ್ನೋದು ಮನುಷ್ಯರಿಗೆ ಬೇಕು, ನಿಜ. ಕೇಳಿದ ಕ್ಷಣಕ್ಕೆ ಕೆಲವು ದೇವರುಗಳು ತಕ್ಷಣ ಶೀಘ್ರಂ ಕಾರ್ಯಂ ಲಭ್ಯತೆ ಆ ಕ್ಷಣಕ್ಕೆ ಬರ್ತಾರೆ. ಆ ಕಾಲದಲ್ಲಿ ಯುಗ ಯುಗಗಳು ತಪಸ್ಸು ಮಾಡಿದ್ರಂತೆ, ಬಹಳಷ್ಟು ಯುಗ ತಪಸ್ಸು ಮಾಡಿದ ಮೇಲೆ ದೇವರು ಒಲಿತಾ ಇದ್ರು. ಆದರೆ ಸಿದ್ಧಪುರುಷರನ್ನು ನೆನೆಸ್ಕೊಂಡ್ರೆ ಸಾಕಂತೆ ಸರ್ವ ಕಾರ್ಯ ಸಿದ್ಧಿ. ಇವತ್ತಿನ ದಿವಸ ನಾನು ಹೇಳಿದ್ನಲ್ಲ, 18 ಸಿದ್ಧಪುರುಷರು ಇದ್ದಾರೆ ಇಡೀ ಭಾರತ ದೇಶದಲ್ಲಿ. 18 ಸಿದ್ಧಪುರುಷರು ಏನಿದ್ರು, ಅವರು ಮಾಡಿರ್ತಕ್ಕಂಥ ಕ್ಷೇತ್ರಗಳು, ಅವರು ಮಾಡಿರತಕ್ಕಂಥ ಸಿದ್ಧಿ, ಅವರು ಮಾಡಿರತಕ್ಕಂಥ ಆ ದೇವರ ವಿಗ್ರಹಗಳು, ಅವರು ಮಾಡಿರತಕ್ಕಂಥ ಶಕ್ತಿ ಈ ಭೂಮಿ ಬ್ರಹ್ಮಾಂಡದಲ್ಲಿ ಇಟ್ಟಿರತಕ್ಕಂಥ ವಿಚಾರ. ಆ ಭೂಮಿಯಲ್ಲಿ ಭರತಖಂಡ ಅಂತ ಏನಿದೆ ಅದರ ಮೇಲೆ ಶಾಶ್ವತವಾಗಿ ಇಟ್ಟಿದ್ದಾರೆ. ಅದಕ್ಕೆ ಇವತ್ತು ಆ ಶಕ್ತಿಗಳು ಹೇಳ್ಕೊತಾ ಇದೆ, ಎಷ್ಟೋ ಶಕ್ತಿಗಳನ್ನ, ಎಷ್ಟೋ ದುರಾಶಕ್ತಿಗಳನ್ನ, ದುಷ್ಟಶಕ್ತಿಗಳನ್ನ ಏನು ಮಾಡ್ತಿದೆ, ಅವಾಯ್ಡ್ ಮಾಡ್ತಾ ಇದೆ, ತಳ್ಳಿಬಿಡ್ತಾ ಇದೆ. ಎಲ್ಲ ನಮ್ಮನ್ನು ಕಾಪಾಡ್ತಾ ಇರೋದೇ ಆ 18 ಶಕ್ತಿಗಳು. ಅದರಲ್ಲಿ ಮರುಳಸಿದ್ದೇಶ್ವರರು ಅಷ್ಟಿ ಪುರುಷರಾಗಿರೋದಕ್ಕೆ ಸಾಧನೆ. ಇವತ್ತು ನಾವೇನಂತೀವಿ, ಪವಾಡ ಪುರುಷರಾಗಿರ್ತಕ್ಕಂಥ ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಶಿರಡಿ ಸಾಯಿಬಾಬಾ ದೇವತಾಗಳ ಅನುಗ್ರಹ, ನಾವು ಪುಟ್ಟುಭರ್ತಿ ಸಾಯಿಬಾಬಾನ ಪವಾಡ ಪುರುಷರು ಅಂತ ಕರಿತಾ ಇದ್ವಿ. ಸಿದ್ಧಿ ಪುರುಷರು ಅಂದರೆ ಶಿರಡಿ ಸಾಯಿಬಾಬನ ಕರಿತಾ ಇದ್ವಿ. ಸಿದ್ಧಿ ಸಾಧನೆ ಮಾಡ್ಕೊಳ್ಳೋದು ಬಹಳ ಕಷ್ಟ. ತಾನೇ ಸಿದ್ಧಿಸ್ಕೊಂಡು ಸರ್ವಶಕ್ತಿಯನ್ನು ಬಲ್ಲ, ತನನಂತರ ಆ ಶಕ್ತಿಯನ್ನು ಪ್ರಯೋಗಿಸಿರ್ತಕ್ಕಂಥ ಜನಗಳಿಗೆ ಹಂಚೋದು. ಆದರೆ ಯಾವತ್ತು ತಿಳಿ, ನಾವೇ ಸಿದ್ಧಿಪಡಿಸ್ಕೊಂಡಾಗ ಎಷ್ಟು ಆನಂದವಾಗುತ್ತೆ, ಅಂಥ ಒಂದು ಸಿದ್ಧಿನ ಹಂಚ್ಕೊಂಡಾಗ ಇನ್ನಷ್ಟು ಆನಂದ ಆಗುತ್ತೆ. ಅದಕ್ಕೆ ಸಿದ್ಧಪುರುಷರು ಯಾವಾಗಲೂ ಹಂಚಿ ತಿಂದಾಗ ಅವ್ರ ಶಕ್ತಿಗಳನ್ನ ಕೊಡ್ತಾ 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 ಆ ನಂಬಿಕೆಯನ್ನು ಭಾಳಷ್ಟು ಜನಕ್ಕೆ ಹಂಚ್ತಾ ಹಂಚ್ತಾ ಇನ್ನಷ್ಟು ಆನಂದತೆ. ಅದಕ್ಕೆ ಅಂಥ ಒಂದು ಸಿದ್ಧಪುರುಷರಲ್ಲಿ ಇವತ್ತಿನ ದಿವಸ ನಾವು ನೆನೆಸ್ಕೊತಾ ಇರತಕ್ಕಂಥದ್ದು, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಮೊದಲನೇದಾಗಿ ವಿಶೇಷವಾಗಿ ಇಡೀ ಭೂಮಂಡಲದ ನಂದೀಶ್ವರನೇ ಪಾದಸ್ಪರ್ಶ ಮಾಡಿದ ಜಾಗ. ಸ್ವತಃ ಮೊದಲನೇ ನಂದೀಶ್ವರ ಭೂಮಿಗೆ ಈಶ್ವರ ಕಳಿಸಿದಾಗ ಅವನು ಮೊದಲನೇ ಕಾಲಿಟ್ಟ ಜಾಗ ಯಾವುದದು? ಕುಪ್ಪೂರ ಈಶ ಮರಳ ಸಿದ್ದೇಶ. ಇಂಥ ಒಂದು ಜೀವಂತ ಗದ್ದಿಗೆಯಲ್ಲಿ ನಾವು ನೀವು ಎಂತೆಂಥ ಮಹಿಮೆಗಳನ್ನು ಕಾಣಬೇಕು ಅಂದರೆ, ಇವತ್ತಂಥ ಮಹಿಮೆಯನ್ನು ಕಾಣಕ್ಕೆ ಮೊದಲು ಸಿದ್ದೇಶ್ವರನ್ನ ಸ್ವಾಗತಿಸ್ಬಿಡೋಣ. ಬನ್ನಿ ವೀಕ್ಷಕರೇ. ಎಂಥ ಆನಂದ, ಎಂಥ ಆನಂದ! ಭಗವಂತ ಒಂದೊಂದು ಸಲ ಒಂದೊಂದು ರೀತಿಯಾಗಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನಿಗೂ ಮೂಲ ಬಿಂಬವಾಗಿ ಸಿದ್ಧಿಯನ್ನು ಕೊಟ್ಟಿರ್ತಾನೆ. ಇವತ್ತು ಅದ ಪುರುಷರು ಮಾತಾಡ್ತಾ ಇರತಕ್ಕಂಥದ್ದು ವಿಚಾರ, ಎಷ್ಟೋ ವಿಚಾರಗಳಲ್ಲಿ ನಾವುಗಳು ಆ ಮಕ್ಕಳ ಜೊತೆ ಆಟ ಆಡ್ತಾ ಇರ್ತೀವಿ. ಆ ಮಕ್ಕಳ ಜೊತೆ ಆಟ ಆಡ್ತಾ ಇರಬೇಕಾದ್ರೆ ಅಥವಾ ನಮ್ಮಲ್ಲಿ ಎಷ್ಟೋ ಜನ ಏನು ಮಾಡ್ತೀವಿ, ಇವತ್ತಿನ ದಿವಸ ಘಟ್ಟ ಬರ ಆಡ್ತೀವಿ. ಆ ಘಟ್ಟ ಬರ ಆಡುವಾಗ ಹುಣ್ಸೆ ಹಣ್ಣು ಬೀಜ ಇಟ್ಕೊತೀವಿ, ಇಲ್ಲ ನಾನಾ ರೀತಿಯಾದ ಬೀಜಗಳನ್ನ ಇಟ್ಕೊತೀವಿ. ಸರಿ ಆಯ್ತಪ್ಪ, ಆ ಬೀಜಗಳನ್ನೆಲ್ಲ ಇಟ್ಕೊಳ್ಳೋಣ, ಭಾಳಷ್ಟು ದಿವಸ ಕಾಪಾಡ್ಕೊಳ್ಳೋಣ ಅಂಥೇಳಿ ಆ ಬೀಜಗಳನ್ನ ಇಟ್ಕೊಂಡು ಹುಣ್ಸೆ ಹಣ್ಣು ಬೀಜ ಜೊತೆ ಆಡ್ತಾ ಇದ್ರು. ಎಲ್ಲ ಭಕ್ತಾದಿಗಳು ಅಂದರೆ ಈ ಸಿದ್ಧಪುರುಷರಾಗಿರ್ತಕ್ಕಂಥ ಸಿದ್ಧೇಶ್ವರನ ಭಕ್ತಾದಿಗಳೆಲ್ಲ ಹುಣ್ಸೆ ಹಣ್ಣು ಬೀಜ ಜೊತೆ ಆಡ್ತಾ ಇದ್ರು. ಈ ಹುಣ್ಸೆ ಹಣ್ಣು ಬೀಜ ಜೊತೆ ಆ ಘಟ್ಟ ಬರ ಕೂತ್ಕೊಂಡಾಗ ಸಿದ್ಧಪುರುಷರು ಹಾಗೆಯೇ ಬರ್ತಾರೆ. ಏನ್ರಪ್ಪ ಹೀಗೆ ಆಡ್ತಾ ಇದ್ದೀರಾ ಅಂತ. ಇಲ್ಲ ಇಲ್ಲ, ಹೀಗೆ ಹುಣ್ಸೆ ಬೀಜ ಜೊತೆ ಆಡ್ತಾ ಇದ್ದೀವಿ. ಅದು ಹುರಿಯೋ ಒಂದು ಏನು ಮಿಷಿನ್ ಇಲ್ವಾ ಈ ಕಾಲದನ್ನ, ಹೋಗಿ ಹಕ್ಕಿ ಇಟ್ಟು ಎಲ್ಲ ಹಾಕೊತೀವಲ್ಲ ಹಾಗೆ ಆ ಜಾಗ. ಸರಿ ಆಯಿತು, ಅರಳು ಹೋಗಿರಳು ಎಲ್ಲ ಹುರಿಯ ಜಾಗದಲ್ಲಿ ಅಲ್ಲೇ ಇರತಕ್ಕಂಥ ಒಂದು ಮಟ್ಟದಲ್ಲಿ ಕೂತ್ಕೊತಾರೆ. ಇವತ್ತು ಮಧ್ಯಾಹ್ನ ಊಟಕ್ಕೆಲ್ಲ ರೆಡಿ ಇದೆಯಾ ಅಂತಾನೆ. ಎಲ್ಲ ರೆಡಿ ಇದೆ ಅಂತೆ. ಸರಿ, ನಾನು ಇವತ್ತು ಅನ್ನದಾನವನ್ನು ನಾನು ಬಡಿಸ್ತೀನಿ, ಅನ್ನವನ್ನು ನಾನು ಮಾಡ್ತೀನಿ, ಯೋಚನೆ ಮಾಡಬೇಡ ಅಂಥೇಳಿ ಸಿದ್ಧಪುರುಷರು ಹೇಳ್ತಾರೆ. ಆಗ ಒಳಗೆ ಹೋಗಿ ಅನ್ನವನ್ನು ಮಾಡ್ತಾ ಇರ್ತಾರೆ. ಇವರು ಹೊರಗಡೆ ಬೀಜವನ್ನು ಆಡ್ತಾ ಇದ್ದಾಗ ಆ ಹುರಿದಿರೋ ಬೀಜಗಳೆಲ್ಲ ಇರುತ್ತೆ. ಸರಿ, ಹುರಿದಿರೋ ಬೀಜಗಳಂದರೆ ನೋಡೋ, ಇವನು ಆಟ ಆಡೋಕ್ಕೋಸ್ಕರ ಬೀಜಗಳನ್ನೆಲ್ಲ ತೊಗೊಂಡು ಹೊರಟೋದ, ಇರೋ ಬರೋ ಬೀಜನೆಲ್ಲ ಹೀಗೆಲ್ಲ ಹುರಿದಿದ್ದಾನೆ, ಏನು ತಲೆಗೆಲ್ಲ ಕೆಟ್ಟಿದೆಯಾ ಅಂತ ಹೊರಗಡೆ ಮಾತಾಡ್ತಾ ಇದ್ದಾರೆ. ಇವರು ಅನ್ನವನ್ನು ಹೀಗೆ ಕಲಿಸ್ತಾ ಇದ್ದಾರೆ. ನೀವು ಅನ್ನವನ್ನು ಕಲಿಸ್ತಾ 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 ಅಕ್ಕಿಯನ್ನು ಆರಸ ಹಾಕಿದ್ರು ಆ ಒಲೆ ಮೇಲೆ ಇದ್ದಾರೆ. ಈ ಮಾತನ್ನು ಕೇಳಿಸ್ಕೊಂಡ್ರು ಸಿದ್ಧಪುರುಷರು. ಏನು ಅಂತ ಬಂದು ನೋಡ್ತಾರೆ, ಅಲ್ಲಿ ಎಲ್ಲ ಬೀಜಗಳನ್ನ ಹುರಿದಿಟ್ಬಿಟ್ಟಿದ್ದಾರೆ. ಇರೋ ಬರೋ ಬೀಜ ಎಲ್ಲ ಹುರಿದಿಟ್ಬಿಟ್ರೆ ಹೆಂಗೋ ನಾನು ಸಹ ಭತ್ತಕ್ಕೆ ಹಾಕೋದು, ಮತ್ತೆ ಗಿಡ ಬರೋದು ಬೇಡವಾ? ಎಲ್ಲ ಹುರಿದಿದ್ದರಿಂದ ಹೇಗೆ ಮತ್ತೆ ತಿರುಗಿ ಗಿಡ ಬರೋಕ್ಕಾಗತ್ತೆ?
ಅಂತ. ಆಗ ಅವನ್ನ ಬೈದು ಬೈದು ಹೊಡಿತಾ ಇರ್ತಾರೆ ಹಿರಿಯರು. ನಿಧಾನ, ಯಾಕಪ್ಪ? ಅಯ್ಯೋ, ನಾನು ಆಟ ಆಡ್ತಾ ಇದ್ದೆ, ಗೊತ್ತಾಗಿಲ್ಲ, ಹೀಗೆ ಹುರಿತಾ ಹುರಿತಾ ಎಲ್ಲಾನು ಹಾಕಿಟ್ಬಿಟ್ಟೆ, ಎಲ್ಲ ಹೊರ್ದು ಬಿಟ್ಟಿದ್ದೀನಿ, ಏನು ಮಾಡೋದು, ನಾಳೆ ದಿವಸ ಭತ್ತ ಅವ್ನಿಗೆ ಹೊಲಕ್ಕೆ ಹಾಕಬೇಕು ಅಂತಿದ್ದಾನೆ, ಗಿಡ ಹಾಕೋಕ್ಕೆ ಪೈರು ಹಾಕಬೇಕು ಅಂತ. ಇಲ್ಲಿ ನೋಡಿದ್ರೆ ಎಲ್ಲ ಹುರಿದಿಟ್ಬಿಟ್ಟಿಯಾನೆ, ಹುರಿದಿರೋದೆಲ್ಲ ಬರತ್ತಾ ಅಂತ. ಅಷ್ಟು ಯಾಕೆ ಯೋಚನೆ ಮಾಡ್ತೀಯಾ? ಇಲ್ಲ ಅಂಥೇಳಿ ಕೈ ತೊಳ್ಕೊಂಬರ್ತಾರೆ. ಆ ಬೀಜಗಳನ್ನೆಲ್ಲ ಮಂತ್ರಿಸಿ ಆ ಸಿದ್ಧಿ ಮುಖಾಂತರವಾಗಿ ನಾಳೆ ಹೋಗು ಹಾಕು, ಎಲ್ಲ ಸರಿ ಹೋಗುತ್ತೆ, ನಾನು ಇಲ್ಲೇ ಇರ್ತೀನಿ ಇವತ್ತು ಅಂಥೇಳಿ ಅವರೇ ಮಲ್ಕೊಳ್ತಾರೆ. ಸಿದ್ಧಪುರುಷರು ಅವತ್ತೇ ಮಲ್ಕೊಂಡು ಬೆಳಗಿನ ಜಾವದಲ್ಲಿ ಇವನ್ನೆಲ್ಲ ಹೋಗ್ತಾರೆ, ಬೀಜಗಳನ್ನೆಲ್ಲ ಬಿತ್ತಿರ್ತಕ್ಕಂಥದ್ದು, ಹೋಗಿ ನೋಡೋಣ ಹೊಲಕ್ಕೆ ಹಾಕೋಣ ಅಂತ. ಸರಿ ಆಯಿತು, ಎಲ್ಲನೂ ಸಾಯಂಕಾಲದಲ್ಲಿ ಎಲ್ಲರೂ ಬಿತ್ತಾರೆ, ಬೀಜಗಳನ್ನೆಲ್ಲ ಬಿತ್ತು ಬಂದಿರ್ತಾರೆ. ಇಂಥ ಒಂದು ಬೀಜದಲ್ಲಿ ಮತ್ತೆ ಗಿಡ ಪಸರಿಸ್ತೆ, ಎಷ್ಟು ಚೆನ್ನಾಗಿ ಬರುತ್ತೆ ಅಂಥ ಒಂದು ಪ್ರಕೃತಿ, ನಿಜವಾದ ಶಕ್ತಿ. ಓಡ್ ಬರ್ತಾರೆ, ಸಿದ್ಧರೇ ಸಿದ್ಧರೇ, ಸಿದ್ಧಪುರುಷರೇ, ಮಹಾಪುರುಷರೇ ಅಂತ ಹೇಳಿ ಓಡೋಡಿ ಬರ್ತಾರೆ, ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಗುರುಗಳೇ, ನಿಜಕ್ಕೂ ಸಾರ್ಥಕತೆ, ನಮಗೆ ಕ್ಷಮಿಸ್ಬಿಡಿ. ಎಂಥ ಒಂದು ವಿಶೇಷ ಅಂದರೆ, ನೀವಿದ್ದಾಗ ನಮ್ಗೆ ಯಾವ ಕಷ್ಟವೂ ಇಲ್ಲ, ಎಂಥ ಒಂದು ಕಾಲಕ್ಕೂ ನೀವಿದ್ದೇ ಇದ್ದೀರ. ನಾನು ಆ ಹುಡುಗನ ಪಾಪ ಹೊಡೆದಾಕ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ ಅಂತ. ನನ್ನ ಹತ್ರ ಅಲ್ಲ, ಅವನ ಹತ್ರ ಹೇಳು ಪಾಪ ಅಂಥೇಳಿ ಅವನ ಮುಖಾಂತರವಾಗಿ ಕ್ಷಮಿಸಿ ಆಶೀರ್ವಾದನ ಕೊಟ್ಟು ಅವತ್ತಿಂದ ಇನ್ನಷ್ಟು ಸಿದ್ಧಿಯನ್ನು ಪಡೆದಿರತಕ್ಕಂಥ ಪವಾಡವನ್ನು ತೋರಿಸ್ಕೊಟ್ರು. ಅಂದರೆ ಒಣಗಿರೋ ಹುಣಸೆ ಬೀಜದಲ್ಲೇ ವಿಶೇಷವಾಗಿ ಇಂಥ ಒಂದು ಪಸರನ್ನು, ಇವತ್ತಿಗೂ ಆ ಪೈರನ್ನು ಎಂಥ ಒಂದು ಕಾಲದಲ್ಲೂ ಯಾವ ಕಾಲಕ್ಕೂ ಒಣಗಲ್ಲ. ಅಂದರೆ ಅರ್ಥ ಏನು ಅಂದರೆ, ಇವತ್ತು ಆ ಕುಪ್ಪೂರು ಕ್ಷೇತ್ರದಲ್ಲಿ ಸಾಧಾರಣವಾಗಿ ಎಲ್ಲ ರೈತರು ಯಾರ್ಯಾರು ಬರ್ತಾರೋ, ಮೊದಲನೇ ಧಾನ್ಯಗಳನ್ನ ನಾಳೆ ಹಾಕ್ತಾ ಇದ್ದೀನಿ ನಾನು ಹೊಲಕ್ಕೆ, ಹೊಸದಾಗಿ ಹೊಲಗಳನ್ನೆಲ್ಲ ರೆಡಿ ಮಾಡಿ ಬಂದಿದ್ದೀನಿ, ಬೀಜವನ್ನು ಬಿತ್ತಬೇಕು ಅನ್ನಕ್ಕೆ ಮೊದಲು ಆ ಬೀಜಗಳನ್ನ ತೊಗೊಂಬಂದು ಇವತ್ತಿಗೂ ಅಲ್ಲಿ ಬಂದು ಸಿದ್ದೇಶ್ವರನ ಸ್ಮರಣೆ ಮಾಡಿಕೊಂಡು ಆ ಬೀಜವನ್ನು, ನಾವೇನೋ ಹೊಸ ಬಟ್ಟೆ ತೊಗೊಂಡು ದೇವರ ಹತ್ರ ಇಡಲ್ವ, ಹಾಗೆ ಆ ಬೀಜಗಳನ್ನ ತೊಗೊಂಡು ಭಗವಂತ ಸಿದ್ಧಪುರುಷ ಇಂಥ ಒಂದು ಬೀಜ ಒಳ್ಳೆ ಫಸಲನ್ನು ಕೊಡಲಿ, ಒಳ್ಳೆ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ಕೊಡಲಿ, ನಮ್ಮ ಕುಟುಂಬವನ್ನು ರಕ್ಷಣೆ ಮಾಡಬೇಕಪ್ಪ ಅಂತೇಳಿ ನಮಸ್ಕಾರ ಮಾಡಿ ಯಾರ್ಯಾರು ತೊಗೊಂಡು ಹೋಗಿದ್ದಾರೆ ಇವತ್ತು ಆ ಸುತ್ತಮುತ್ತಲು ಗ್ರಾಮದಲ್ಲಿ 18 ಗ್ರಾಮಗಳಲ್ಲೂ ವಿಶೇಷವಾಗಿ ಅಂಥ ಒಂದು ದೃಢನಕ್ಕೆ ಆ ಸಿದ್ಧಪುರುಷರಲ್ಲಿ ಕುಪ್ಪೂರು ಕ್ಷೇತ್ರದಲ್ಲಿ ಒಂದು ವೈಶಿಷ್ಟ್ಯತೆ, ಅಲ್ಲಿ ಫಲವನ್ನು ಕೊಡ್ತಕ್ಕಂಥ ಫಲ ಬಹಳಷ್ಟು ಮುಖ್ಯ ಅಂತೆ. ಇಲ್ಲಿ ಎಳ್ನೀರು ಅಂತಕ್ಕಂಥದ್ದು ಏನಿದೆ ಅದನ್ನು ಒಣಗಿರ್ತಕ್ಕಂಥ ವಿಚಾರ, ಜಾಸ್ತಿ ಮೊಟ್ಟೆಕಾಯಿ ಅಂತ ಹೇಳ್ತೀವಿ, ದೊಡ್ಡದಾಗಿರ್ತಕ್ಕಂಥ ಪೂರ್ಣ ಫಲ. ಯಾವತ್ತೂ ಅದು ಫಲವನ್ನು ಕೊಡಬೇಕಾದ್ರೆ ಮಠದಿಂದ ಕೊಡಬೇಕಾದ್ರೆ ತೆಂಗಿನಕಾಯಿ ಕೊಡಬಾರ್ದು. ಯಾರು ಋಷಿಗಳು ಗುರುಗಳೆಲ್ಲ ಕೆಲವು ಮಠಾಧೀಶ್ವರರ ನೋಡಿದ್ದೀನಿ, ತೆಂಗಿನಕಾಯಿ ಕೊಟ್ಬಿಡ್ತಾರೆ, ತೆಂಗಿನಕಾಯಿ ಕೊಡಬಾರ್ದ್ರಿ. ಹಾಗೆಲ್ಲ ಕೊಟ್ಟರೆ ಪೂರ್ಣ ಫಲವನ್ನು ಕೊಡಬೇಕಂದ್ರೆ ಏನು, ಎಳ್ನೀರು ಬಿಚ್ಚದೇ ಇರತಕ್ಕಂಥ ತೆಂಗಿನಕಾಯಿ ಹಾಗೆ ಪೂರ್ಣವಾಗಿ ಒಣಗಿಸಿರ್ತಿರಲಿಲ್ಲ ಅದು ಫಲ. ಅಂದರೆ ಏನು, ಗೌಪ್ಯವಾಗಿ ಒಳಗಿದೆ ಅದು, ಎಳ್ನೀರಾಗಿದೆಯೋ ಕೊಬ್ಬರಿ ಇದೆಯೋ ಒಣಗಿದೆಯೋ ಗೊತ್ತಾಗಲ್ಲ, ಅದು ಪೂರ್ಣ ಫಲ. ಆ ಪೂರ್ಣ ಫಲ ಯಾಕೆ ಕೊಡ್ತಾರೆ ಅಂದರೆ, ಮೊದಲನೇದಾಗಿ ಎತ್ಕೊಂಡು ಹೋಗಿ ಮನೇಲಿಟ್ಟು ದೇವ್ರ ಮೇಲೆ ಪೂಜೆ ಮಾಡಿದ್ರೆ ಆ ಪೂರ್ಣ ಫಲ ಅವ್ರ ಮನೆ ಸಮೃದ್ಧಿ ಆಗುತ್ತೆ ಅನ್ನೋದೇ ವಿಚಾರ. ಅದಕ್ಕೆ ಫಲವನ್ನು ಕೊಡಿ ಅಂದರೆ ಆ ಥರ ಕೊಡಬೇಕು, ಇಲ್ಲ ಬಾಳೆಹಣ್ಣು ಹಣ್ಣಾಗಿ ಕೊಡಬೇಕು, ಕಾಯಾಗಿ ಕೊಟ್ಟರೆ ಜೀವನ ಏನಾಗುತ್ತೆ ಪಾಪ ಅವ್ರಿಗೆಲ್ಲ ಕಾಯಿ. ಎಷ್ಟೋ ಜನ ಮಠಾಧೀಶ್ವರಿಗೆ ಹೇಳಿದ್ದೀನಿ, ದಯವಿಟ್ಟು ಅಕಸ್ಮಾತ್ ಆ ಹಣ್ಣು ಕಾಯಿ ತಂದರೆ ಕಾಯಿ ಕೊಡಬೇಡಿ ಅವ್ರ ಜೀವನಕ್ಕೆ, ಅಂದರೆ ಸಂಸಾರ ಕಾಯಿ. ಪಾಪ ಗೊತ್ತಿಲ್ಲ ಇವರು ಸನ್ಯೋಗ ಕೂತ್ಕೊಂಡ್ಬಿಟ್ಟಿರ್ತಾರೆ, ಯಾರು ಹೇಳ್ಕೊಟ್ರಲ್ಲ ಸನ್ಯಾಸತ್ವ ಮಾಡಿಕೊಂಡಾಗ ಅವ್ರಿಗೆ ಗೊತ್ತಿಲ್ಲದೆ ಕಾಯಿನ ಕೊಡೋದು. ಇವ್ರು ಪಾಪ ಗುರುಗಳು ಕಾಯಿ ಕೊಟ್ಟರು ತುಂಬ ಸಂತೋಷ ಫಲವನ್ನು ಕೊಟ್ಟರು ಅಂತ ತೆಂಗಿನಕಾಯಿ ತರ್ತಾರೆ. ತೆಂಗಿನಕಾಯಿ ತಂದು ನೋಡ್ತಾರೆ ಜೀವನ ಏನಾಯ್ತು, ಕಾಯಿ ಗಟ್ಟಿ ಆಗ್ಬಿಡ್ತು, ಫುಲ್ ಸ್ಟಾಪ್. ಹಣ್ಣಾಗಿರಬೇಕು, ಸಮೃದ್ಧಿ ಆಗಬೇಕು, ಮೃದುವಾಗಿರಬೇಕು, ಅದು ಜೀವನ. ಆಗ ಒಂದು ಸಲ ಹೀಗೆ ಕೂತ್ಕೊಂಡಾಗ ಫಲ ಬಾಗಿದೆ ಅಂತಕ್ಕಂಥ ವಿಚಾರ, ಏನಾ ಫಲ ಬಾಗಿದೆ ಅನ್ನೋದಕ್ಕೆ ನೀವು ಕಾಯ್ತಾ ಇರಬೇಕು. ಜಗತ್ ಸೃಷ್ಟಿ ರೂಪವನ್ನು ನಾನು ನಿಮ್ಗೆ ಹೇಳ್ತಾ ಇರಬೇಕು. ಇದು ನಿಜವಾದ ಕುಪ್ಪೂರೇಶ್ವರನ ಅಭೋಗವಾಗಿರ್ತಕ್ಕಂಥ ರತ್ನ ಮಾಲಿಕ, ಅಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ಮಾಲ. ಹೀಗೆ ಹೇಳ್ತಾ 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 ಕಾಲಾಯ ತಸ್ಮೇ ನಮಃ. ನೋಡಿ ಎಷ್ಟು ದಿವಸ ಆಗೋಯ್ತು ಗೊತ್ತೇ ಆಗಲ್ಲ. ಇನ್ನಷ್ಟು ವಿಚಾರಗಳು, ಇನ್ನಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳು, ಇನ್ನಷ್ಟು ವಿಶೇಷವಾಗಿ ಕುಪ್ಪೂರು ಮಹಿಮೆಗಳನ್ನು ನಿಮಗೆ ತಿಳಿಸ್ಬೇಕು ಅಂತ ನನ್ನ ಆಸೆ ಅಭಿಲಾಷೆ. ಎಲ್ಲಿವರೆಗೂ ಸಾಧ್ಯವೋ ಅಲ್ಲಿವರೆಗೂ ಹೇಳ್ತೀನಿ, ಕಾಯ್ತಾ ಇರಿ.